Yes. You're right. We will call him after 5 minutes. No. Okay, you sit down. Because translator is not available. You will call later. Sri Raja Naik. Honorable member, Sri Raja Naik. ಸನ್ಮಾನ್ಯ ಅಧ್ಯಕ್ಷರೇ, ಸಾರಿಗೆ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ಅನುದಾನ ಬೇಡಿಕೆಗಾಗಿ ಸಲ್ಲಿಸಿರ್ತಕ್ಕಂಥ ಈ ಪ್ರಸ್ತಾವನೆಗೆ ಕನ್ನಡವನ್ನು ಕೊಡ್ತಾ ಹೆದ್ದಾರಿ ಅಭಿವೃದ್ಧಿಯು ಇತರೆ ಅಭಿವೃದ್ಧಿ ದೇಶಗಳ ಪರವಾಗಿ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ವ್ಯವಸ್ಥೆ ಮಾದರಿಯಲ್ಲಿದೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ರಸ್ತೆಗಳ ನಿರ್ಮಾಣವು ಅಭಿವೃದ್ಧಿಯತ್ತ ಪ್ರಚೋದಿಸುತ್ತದೆ ಎಂದು ನಂಬಿದ್ದರು. ಸನ್ಮಾನ್ಯ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆಯನ್ನು ಪ್ರಾರಂಭಿಸಿದರು. ಮಾಜಿ ಪ್ರಧಾನಿಗಳು ಕೆಲವೇ ವರ್ಷಗಳಲ್ಲಿ ದೇಶದ ಪ್ರಮುಖ ಮಹಾನಗರಗಳನ್ನು ಸಂಪರ್ಕಿಸುವ 4-ಲೈನ್ 6-ಲೈನ್ ಭಾರತದ ಅತ್ಯಂತ ಜನಪ್ರಿಯ ಹೆದ್ದಾರಿ ಯೋಜನೆಗಳನ್ನು ದೇಶಕ್ಕೆ ಸಮರ್ಪಿಸಿದರು. ಅದೇ ರೀತಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಗ್ರಾಮ ರಸ್ತೆಗಳ ಯೋಜನೆ ಬಗ್ಗೆ ವಾಜಪೇಯಿಯವರ ಮತ್ತೊಂದು ಕೊಡುಗೆಯಾಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿಜಿ ಅವರು ಅನೇಕ ಅಭಿವೃದ್ಧಿಪರವಾದಂಥ ರಸ್ತೆ ಮಾರ್ಗಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ವಿಜಾಪುರ ಮತ್ತು ಸೊಲ್ಲಾಪುರ ನಡುವೆ ಚತುಷ್ಕೋನ ಹೆದ್ದಾರಿ 25 ಕಿಲೋಮೀಟರ್ ಉದ್ದದ ಏಕಪಥ ರಸ್ತೆಯನ್ನು ಕೇವಲ 18 ಗಂಟೆಗಳಲ್ಲಿ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದೆ. ಅದೇ ರೀತಿ 22 ಗ್ರೀನ್ಫೀಲ್ಡ್ ಪ್ರವೇಶ ನಿಯಂತ್ರಣ ಎಕ್ಸ್ಪ್ರೆಸ್ ವೇಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನು 25ರೊಳಗೆ 2 ಲಕ್ಷ ಕಿಲೋಮೀಟರ್ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಭಾರತ್ಮಾಲಾ ಪರಿಯೋಜನಾ ಅಡಿ ಕರ್ನಾಟಕದ ಗಡಿಯಿಂದ ನನ್ನ ಮತಕ್ಷೇತ್ರ ರಾಯಚೂರು ಜಿಲ್ಲೆಯಿಂದ ಪ್ರಾರಂಭಿಸಿ ಸೊಲ್ಲಾಪುರ್ ಕರ್ನೂಲ್ ಚೆನ್ನೈ NH 150C 6-ಲೈನ್ ಪ್ರವೇಶ ನಿಯಂತ್ರಿತ ಗ್ರೀನ್ಫೀಲ್ಡ್ ಹೆದ್ದಾರಿಯ ವಿಭಾಗ ನಿರ್ಮಾಣಕ್ಕೆ ಸುಮಾರು 927 ಕೋಟಿ ಘೋಷಿಸಿ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಅದಕ್ಕಾಗಿ ನಾನು ಮಾನ್ಯ ಪ್ರಧಾನಮಂತ್ರಿಗಳನ್ನ, ಮಾನ್ಯ ನಿತಿನ್ ಗಡ್ಕರಿಜಿ ಅವ್ರನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ರಾಯಚೂರು ಲೋಕಸಭಾ ಕ್ಷೇತ್ರವು ರಾಯಚೂರು ಯಾದಗಿರಿ ಜಿಲ್ಲೆಗಳನ್ನು ಒಳಗೊಂಡಿದ್ದು ಆಸ್ಪಿರೇಷನ್ ಜಿಲ್ಲೆಯಾಗಿದೆ. ಅದೇ ರೀತಿ 371J ವಿಧೇಯಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದಿದೆ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿಗಳು, ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಈಗ ಘೋಷಿಸಿರುವುದರಿಂದ ಅದರ ಉಪವಿಭಾಗಗಳು ಕಲಬುರಗಿ, ಹೊಸಪೇಟೆ, ವಿಜಾಪುರಗಳಲ್ಲಿದೆ. ವಿಶೇಷವಾಗಿ ಇದನ್ನು ರಾಯಚೂರದಲ್ಲಿಯೇ ಉಪವಿಭಾಗ ಸ್ಥಾಪನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೋರಿಸ್ತೇನೆ. ಅದೇ ರೀತಿ ಈಗಾಗಲೇ ಕೃಷ್ಣಾ ಬ್ರಿಡ್ಜ್ ಏನು ಕರ್ನಾಟಕ ಮತ್ತು ಆಂಧ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಬ್ರಿಡ್ಜ್, ಸುಮಾರು 160 ಕೋಟಿಯ ಬ್ರಿಡ್ಜ್ ಈಗಾಗಲೇ 4-ಲೈನ್ನಲ್ಲಿ ಚಾಲನೆ ಆಗಿದೆ. ಅದೇ ರೀತಿ NH 167 ಸಹ ಈಗಾಗಲೇ ಕಾರ್ಯ ರಸ್ತೆ ನಿರ್ಮಾಣ ಆಗಿದೆ. ಅದೇ ರೀತಿ 150 ಯಾದಗಿರಿಯಲ್ಲೂ ಸಹ ಈಗಾಗಲೇ ಜನರಿಗೆ ಅದು ಈಗ ಉಪಯೋಗಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಆಗಿರೋದ್ರಿಂದ ಮತ್ತೊಮ್ಮೆ ಈ ಯೋಜನೆಗಳು ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದೆ ಆಗಬೇಕಾದಂಥ NH 50A ಜೇವರ್ಗಿ, ಶ್ರೀರಂಗಪಟ್ಟಣ, ಸಿಂಧನೂರು, ಲಿಂಗಸೂರು, ಮಸ್ಕಿ, ಅದೇ ರೀತಿ ಭಾರತ್ಮಾಲಾ ಅಡಿಯಲ್ಲಿ ಬೆಳಗಾವಿನಿಂದ ಹೈದರಾಬಾದ್ ರಾಯಚೂರು, ಅದೇ ರೀತಿ 167 ಆ ರಸ್ತೆಯನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಸೂರತ್, ಅದೇ ರೀತಿ NH 150A ಹತ್ತಿಗೂಡೂರು ತಿಂತಿಡಿ ಬ್ರಿಡ್ಜ್ ಮತ್ತು ಯಾದಗಿರಿ ನಗರದಲ್ಲಿ ಬೈಪಾಸ್ ರಸ್ತೆ, ಇನ್ನಿತರ ಏನು CRF ರಸ್ತೆಗಳಿದ್ದಾವೆ, ಆದಷ್ಟು ಬೇಗ ಅನುಮತಿಯನ್ನು ಕೊಟ್ಟು ನಮ್ಮ ಭಾಗದ ಏನು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳಿದ್ದಾವೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಂಡು ಈ ಸಾರಿಗೆ ಇಲಾಖೆ ಅನುದಾನ ಬಿಡುಗಡೆ ಮಾಡಿಸಿ ಬೇಡಿಕೆಯನ್ನು ಬೆಂಬಲಿಸಿ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆನರ್.